ಅದು ಬನಶಂಕರಿಗೆ ಎಂಟರ್ ಆಗ್ತಾ ಇದೀವಿ. ಅಲ್ಲಿ ಫಸ್ಟ್ ನಿಂಬೆ ಹಣ್ಣುಗಳಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಹಚ್ಚಬೇಕು. ಇಲ್ಲಿ ದರ್ಶನ ಮಾಡ್ಕೋಬಹುದು ಅಮ್ಮನವ್ರದ್ದು, ಬನಶಂಕರಿ ಅಮ್ಮನವ್ರದ್ದು ಹಂಚ್ತಾ ಇದ್ರು. ಸೊ ನಾವಿಲ್ಲಿ ಪ್ರಸಾದ ತಗೊಳ್ತಾ ಇದ್ದೀವಿ. ಹುಳಿ ಕಾಳು ಇರುತ್ತಲ್ಲ, ಸೊ ಅದರದ್ದು ಪ್ರಸಾದ ಮಾಡಿದ್ರು. ಸೊ ಸರಿ ಸ್ವೀಟ್ ಹಾಕ್ಸ್ಕೊಳ್ತಾ ಇದ್ದೀನಿ, ಯಾಕಂದ್ರೆ 5:30 ಆಗಿತ್ತು ಆ ಟೈಮ್. ಹಾಯ್ ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನುತಾ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಮಸ್ತೆ. ನಾವು ಬನಶಂಕರಿ ಅಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಈ ವ್ಲಾಗ್ ಬಂದುಬಿಟ್ಟು ಸಂಡೆ ದಿವಸದ ವ್ಲಾಗ್, ವೀಕೆಂಡ್ ವ್ಲಾಗ್ ಇದು. ಸೊ ನಿಮಗೆಲ್ಲ ಗೊತ್ತಿದೆ ಅಲ್ಲ, ಸಂಡೆ ದಿವಸ ನಾನು ಬನಶಂಕರಿ ಅಮ್ಮನ ದೇವಸ್ಥಾನಕ್ಕೆ ಹೋಗ್ತೀನಿ ನಿಂಬೆಹಣ್ಣಿನ ದೀಪ ಹಚ್ಚಲಿಕ್ಕೆ. ಸೊ ನಾವೀಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್ ಬನ್ನಿ, ಬನಶಂಕರಿ ಅಮ್ಮನ ದೇವಸ್ಥಾನಕ್ಕೆ ಹೋಗೋಣ, ಹಾಗೆ ದರ್ಶನ ಮಾಡೋಣ. ಸೊ ಫ್ರೆಂಡ್ಸ್ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಗೊತ್ತಿದೆ ಅಲ್ಲ, ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ, ನಿಮಗೆ ನನ್ನ ವ್ಲಾಗ್ಸ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ಆ್ಯಕ್ಚುಲಿ ಈ ವ್ಲಾಗ್ ಬಂದುಬಿಟ್ಟು ಸಂಡೆ ದಿವಸ ಈವ್ನಿಂಗಿಂದ ನಾನು ಸ್ಟಾರ್ಟ್ ಮಾಡಿದ್ದೆ. ಸಂಜೆ 4:35 ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ. ಸೊ ನಾವು ಈಗ ಬನಶಂಕರಿ ಅಮ್ಮನ, ಸೊ ನೀವಿಲ್ಲಿ ನೋಡ್ಬೋದು ಬನಶಂಕರಿಗೆ ಎಂಟ್ರ್ ಆಗ್ತಾ ಇದ್ದೀವಿ. ಹೋಗೋಷ್ಟರೊಳಗೆ ನಮಗೆ 5:00 ಏನೋ ಆಗಿತ್ತು ದೇವಸ್ಥಾನಕ್ಕೆ ರೀಚ್ ಆಗೋಷ್ಟರೊಳಗೆ. ಸ್ವಲ್ಪ ಬೇಗ ಬಿಡಬೇಕು, ಯಾಕಂದರೆ ಟ್ರಾಫಿಕ್ ಇರುತ್ತೆ, ಹಾಗೆ ಜನನೂ ಜಾಸ್ತಿ ಆಗ್ತಾರೆ ದೇವಸ್ಥಾನದಲ್ಲಿ. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಬೇಗ ಬಿಟ್ಟಿದ್ವಿ. ಆ್ಯಂಡ್ ನಾವೀಗ ಬನಶಂಕರಿ ಅಮ್ಮನ ದೇವಸ್ಥಾನಕ್ಕೆ ರೀಚ್ ಆಗ್ತಾ ಇದ್ದೀವಿ. ಸೊ ಇಲ್ಲಿ ಎಂಟ್ರೆನ್ಸಲ್ಲಿನೇ ಬೈಕ್ ಮತ್ತು ಕಾರ್ ಪಾರ್ಕಿಂಗ್ ಇರುತ್ತೆ. ಸೊ ಈಗ ನಾವು ಬೈಕ್ನ ಪಾರ್ಕಿಂಗ್ ಮಾಡ್ತಾ ಇದ್ದೀವಿ. ಬೈಕಿಂದ ಇಳಿಬೇಕಾದ್ರೆ ಕೈಗೆ, ಕೈ ಮುಂಚೆನೇ ನಂದು ಒಂದು ಬೆಳಗ್ಗೆ ಸ್ವಲ್ಪ ಕೊಯ್ಕೊಂಡಿದ್ದೆ, ಅದು ಬ್ಯಾಗ್ ತಟ್ಬಿಡ್ತು. ಎಷ್ಟು ನೋವಾಯ್ತಂದರೆ ಉರಿತಾ ಇದೆ ಕೈ, ಅದು ಅಂದರೆ ಬೆಳ್ಳು ಸ್ವಲ್ಪ ಹಿಂಗೆ ಕಟ್ಟಾಗಿದೆ ಅದು. ಅದು ಭಾಳ ನೋವಾಗೋಯ್ತು, ಬ್ಯಾಗ್ ಹಿಂಗೆ ತಗೋಬೇಕಾದ್ರೆ ತಗಲ್ಬಿಡ್ತು, ಅದಕ್ಕೆ ಸ್ವಲ್ಪ ಉರಿತಾ ಇದೆ, ಅದನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನಾವು ಬೈಕ್ ಪಾರ್ಕಿಂಗ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲೇ ಬೈಕ್ ಕೆಳಗಡೆ ಸ್ಲಿಪ್ಪರ್ಸ್ ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಈ ವಾರ ಬಂದುಬಿಟ್ಟು ನಂದು 7ನೇ ವಾರ ನಿಂಬೆಹಣ್ಣು ಹಚ್ಚೋದು. ಆ್ಯಕ್ಚುಲಿ 9 ವಾರಗಳ ನಾನು ಬೇಡ್ಕೊಂಡಿದ್ದೆ. ಸೊ ಈಗ ನಾನು 7ನೇ ವಾರ ಮಾಡ್ತಾ ಇರೋದು, ಇನ್ನೂ 2 ವಾರ ಇದೆ ಕಂಪ್ಲೀಟ್ ಮಾಡಲಿಕ್ಕೆ. ನಾನು ಮನೆಯಿಂದ ಬರ್ತಾನೆ ಎಲ್ಲ ರೆಡಿ ಮಾಡ್ಕೊಂಬಂದಿದ್ದೆ. ನಿಂಬೆಹಣ್ಣನ್ನೆಲ್ಲ, ನಿಂಬೆಹಣ್ಣನ್ನು ಕಟ್ ಮಾಡಿಕೊಂಡು ಬತ್ತಿ ಮತ್ತು ಅರಿಶಿನ ಕುಂಕುಮ ಎಲ್ಲ ನಾನು ಮನೆಯಿಂದನೇ ತೊಗೊಂಬರ್ತೀನಿ ಯಾವಾಗ್ಲೂ. ಇಲ್ಲಿಗೆ ದೇವಸ್ಥಾನಕ್ಕೆ ಬಂದಿದ್ದಾದಮೇಲೆ ಪ್ಲೇಟ್, ಹೊರಗಡೆ ಪ್ಲೇಟ್ ಮಾರ್ತಾ ಇರ್ತಾರೆ. ಸೊ ಆ ಪ್ಲೇಟ್ನ ತೊಗೊಂಡು ಒಂದು ಕಡೆ ಕೂತ್ಕೊಂಡು ಎಲ್ಲ ನಾನು ರೆಡಿ ಮಾಡ್ಕೊಳ್ತೀನಿ. ಇಲ್ಲಿ ಬಂದುಬಿಟ್ಟು ಹಸ್ಬೆಂಡ್ ಪ್ಲೇಟ್ ತರಲಿಕ್ಕೆ ಅಂತ ಹೋದರು. ನಾನಿಲ್ಲಿ ಎಲ್ಲ ಬ್ಯಾಗಿಂದ ತಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮನೆಯಿಂದನೇ ನಾನು ನಿಂಬೆಹಣ್ಣು ಎಲ್ಲ ಕಟ್ ಮಾಡಿಕೊಂಡು ರಸ ಎಲ್ಲ ತೆಗೆದುಬಿಟ್ಟು ಬಟ್ಲ್ ಮಾಡ್ಕೊಂಬಂದಿರ್ತೀನಿ. ಹಾಗೆ ತುಪ್ಪದಲ್ಲಿ ಬತ್ತಿನೆಲ್ಲ ಹಾಕ್ಬಿಟ್ಟು ತೊಗೊಂಬಂದಿರ್ತೀನಿ. ಕಡ್ಡಿ ಪಟ್ಟಣ ಮತ್ತು ಹೂವು ಎಲ್ಲ ತೊಗೊಂಬಂದಿರ್ತೀನಿ ಮನೆಯಿಂದನೇ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಎಲ್ಲ ಜೋಡಿಸ್ಕೊಳ್ಳೋದು, ಹಾಗೆ ದೀಪ ಹಚ್ಕೊಂಡು ಅಮ್ಮನವ್ರಿಗೆ ನಿಂಬೆಹಣ್ಣಿನ ಆರತಿ ಮಾಡಿಬಿಟ್ಟು ಬರೋದು ಅಷ್ಟೇ. ಆ್ಯಂಡ್ ನೀವಿಲ್ಲಿ ನೋಡ್ಬೋದು ನಮ್ಮ ಹಸ್ಬೆಂಡ್ ಹೋಗ್ಬಿಟ್ಟು ಪ್ಲೇಟ್ ತೊಗೊಂಬಂದಿದ್ದಾರೆ. ಈಗ ನಾನು ಎಲ್ಲದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪ್ಲೇಟಲ್ಲಿ ಫಸ್ಟ್ ನಿಂಬೆ ಹಣ್ಣುಗಳಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಹಚ್ಚಬೇಕು. ಸೊ ಅದನ್ನೆಲ್ಲ ಹಚ್ತಾ ಇದ್ದೀನಿ ನಾನಿಲ್ಲಿ. ನಂದು 7ನೇ ವಾರ ಆಗಿರೋದ್ರಿಂದ ನಾನು
14 ನಿಂಬೆ ಹಣ್ಣನ್ನ ತಗೊಂಡಿದ್ದೀನಿ. ಒಂದರಲ್ಲಿ ಎರಡು ಆ ಥರ ಕಟ್ ಮಾಡಿ ರಸ ಎಲ್ಲ ತೆಗೆದ್ಬಿಟ್ಟು ಈ ಥರ ಬಟ್ಲ ಥರ ಮಾಡ್ಕೊಂಡಿದ್ದೀನಿ. ಸೊ ಈ ಸರಿ 7ನೇ ವಾರ ಆಗಿರೋದ್ರಿಂದ ನಾನು ಇಲ್ಲಿ 14 ನಿಂಬೆ ಹಣ್ಣನ್ನು ಹಚ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ನಾವು ನಿಂಬೆ ಹಣ್ಣುಗಳಿಗೆ ದೀಪ ಹಚ್ಚಲಿಕ್ಕೆ ಅರ್ಶಿನ ಕುಂಕುಮನ ಹಚ್ಚಬೇಕು. ಒಳಗಡೆ ದೇವಸ್ಥಾನದ ಒಳಗಡೆ ಯಾವುದೇ ಥರದ ವೀಡಿಯೋ ಮಾಡೋಕ್ಕೆ ಅಲೋವ್ ಇಲ್ಲ. ಆ್ಯಂಡ್ ವಿಡಿಯೋ ಮಾಡೋಷ್ಟು ಟೈಮ್ನೂ ಇರಲ್ಲ, ಯಾಕಂದರೆ ಒಳಗಡೆ ಹೋಗ್ತಿದ್ದಾಗೆ ಎಲ್ಲರೂ ನಿಂಬೆಹಣ್ಣಿನ ದೀಪ ಹರ್ತಿ ಇಟ್ಕೊಂಡಿರ್ತಾರಲ್ಲ, ಸ್ವಲ್ಪ ಎಲ್ಲರೂ ಏನಂತಾರೆ ತುಂಬ ಜನ ಇರ್ತಾರೆ ಒಳಗಡೆ, ಅಷ್ಟು ಸ್ಪೇಸ್ನೂ ಇರಲ್ಲ ವಿಡಿಯೋ ತೆಗೆಯೋಕ್ಕೆ. ಆಮೇಲೆ ದೊಪ್ತಾ ಇರ್ತಾರೆ, ಬೇಗ ಬೇಗ ಕಳಿಸ್ತಾ ಇರ್ತಾರಲ್ವ, ಆ ಟೈಮಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ. ಕೈ ಫ್ರೀ ಇದ್ದರೆ ಮಾಡ್ಬೋದು, ಆರಾಮಾಗಿ ದೀಪ ಇಲ್ಲದೆ ಇದ್ದರೆ ಮಾಡ್ಬೋದು ವಿಡಿಯೋ. ಬಟ್ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ವಿಡಿಯೋ ಮಾಡೋ ಹಾಗಿಲ್ಲ ಅಂಥೇಳಿ. ಸೊ ನಾವು ಒಳಗಡೆ ಏನು ವಿಡಿಯೋ ಮಾಡಿಲ್ಲ, ಬರೀ ದೀಪ ಅಷ್ಟೇ ತೊಗೊಂಡೋಗಿ ಆರತಿ ಮಾಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿ ದರ್ಶನ ಆಯಿತು, ತುಂಬಾ ರಶ್ ಇತ್ತು ಈ ವಾರ, ಯಾಕೋ ಗೊತ್ತಿಲ್ಲ, ಬಟ್ ಮಹಾಮಂಗಳಾರತಿ ನಡೀತಾ ಇತ್ತು. ಸೊ ಅದರಿಂದ ಸ್ವಲ್ಪ ರಶ್ ಇತ್ತು. ಸೊ ನೀವಿಲ್ಲಿ ನೋಡ್ಬೋದು ರೆಡಿಯಾಗಿದೆ, ನಿಂಬೆ ಹಣ್ಣುಗಳಿಗೆಲ್ಲ ತುಪ್ಪ ದೀಪ ಇಟ್ಟಿದ್ದೀನಿ, ಹಾಗೆ ಹೂವು ಎಲ್ಲ ಇಟ್ಬಿಟ್ಟು ಬೇವಿನೆಲ್ಲ ಇರುತ್ತಲ್ಲ ಸೊ ಅದ್ರ ಮೇಲೆ ನಿಂಬೆ ಹಣ್ಣನ್ನು ಈ ಥರ ಇಡಬೇಕು. ಸೊ ಇದೀಗ ರೆಡಿಯಾಗಿದೆ, ಅಲ್ಲಿ ದೇವಸ್ಥಾನದ ಹತ್ರ ಹೋದಾಗ ದೀಪ ಹಚ್ಕೊಳ್ತೀನಿ ನಾನು. ಸೊ ಇದೀಗ ರೆಡಿಯಾಗಿದೆ, ನಾವೀಗ ದರ್ಶನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ನಿಂಬೆಹಣ್ಣಿನ ಆರತಿ ಮಾಡಿಬಿಟ್ಟು ಬರ್ತೀವಿ ಆ ಬನಶಂಕರಿ ಅಮ್ಮಂಗೆ. ಒಳಗಡೆ ವಿಡಿಯೋ ತೆಗಿಯೋಕ್ಕಾಗಲ್ಲ, ಸೊ ಅದಕ್ಕೋಸ್ಕರ ನಾನು ಒಳಗಿಂದ ಏನೂ ವಿಡಿಯೋ ಮಾಡಿಲ್ಲ. ಈಗ ನಾವು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಅಮ್ಮನವ್ರಿಗೆ ಆರತಿ ಮಾಡಿ ಹೊರಗಡೆ ಬಂದಿದ್ದೀವಿ. ಈಗ ಇನ್ನೊಂದು ಕಡೆ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನವೂ ಸಹ ಇದೆ. ಫಸ್ಟ್ ಅದೇ ದೇವಸ್ಥಾನಕ್ಕೆ ಎಲ್ಲರೂ ಮಂಗಳಾರತಿ ಮಾಡ್ತಾಯಿದ್ರು, ಬಟ್ ಈಗ ಆ ದೇವರನ್ನು ಈ ಕಡೆ ಇಟ್ಟಿದ್ದಾರೆ. ಸೊ ಎರಡು ಕಡೆಯೂ ಮಂಗಳಾರತಿ ಮಾಡ್ತಾರೆ, ನಿಂಬೆಹಣ್ಣಿನ ದೀಪಿಸ್ತಾರೆ. ಸೊ ಫಸ್ಟ್ ಈ ಕಡೆ ಮಾಡ್ಕೊಂಡು ಈಗ ನಾವು ಆ ಕಡೆ ಹೋಗ್ತಾ ಇದ್ದೀವಿ. ಪಕ್ಕದಲ್ಲೇನೇ ಇದೆ, ಇದೂ ಸಹ ಬನಶಂಕರಿ ಅಮ್ಮನ ದೇವಸ್ಥಾನವೇ. ಸೊ ಇಲ್ಲಿನೂ ಸಹ ತುಂಬ ರಶ್ ಇರುತ್ತೆ, ಹಾಗೆ ಇಲ್ಲಿನೂ ಸಹ ಮಂಗಳಾರತಿ ಮಾಡ್ತಾರೆ, ನಿಂಬೆಹಣ್ಣಿನ ದೀಪ ಹಚ್ತಾರೆ. ಸೊ ನೀವಿಲ್ಲಿ ನೋಡ್ಬೋದು. ಸೊ ಈಗ ನಾವಿಲ್ಲಿ ದೀಪನ ಹಚ್ಚಿಬಿಟ್ಟು ಮಂಗಳಾರತಿ ಮಾಡ್ಕೊಂಬರ್ತೀವಿ. ಸರ್
ಸೊ ಫ್ರೆಂಡ್ಸ್, ನೋಡಿದ್ರೆಲ್ಲ ಬನಶಂಕರಿ ಅಮ್ಮನ್ನ ನೀವು ದರ್ಶನ ಮಾಡ್ಕೊಂಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾವು ಎಲ್ಲದನ್ನು ಮುಗಿಸ್ಕೊಂಡಿದ್ದೀವಿ, ಈಗ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಪ್ರದಕ್ಷಿಣೆ ಎಲ್ಲ ಹಾಕಿದ್ದಾಯಿತು, ಮಂಗಳಾರತಿನೂ ಸಹ ಮಾಡಿದ್ದಾಯಿತು. ಆ್ಯಂಡ್ ಯಾವಾಗಲೂ ನಾನು ಬಂದಾಗೆಲ್ಲ ಇಲ್ಲಿ ನೋಡ್ತಾ ಇರ್ತೀನಿ. ಇಲ್ಲಿ ಇಷ್ಟೊಂದು ಜನ ಇರ್ತಾರೆ, ಅವ್ರು ಏನಾದರೂ ಬೇಡ್ಕೊಂಡು ಆ ಥರ ಹಿಡ್ಕೊಂಡ್ರೆ ಆಗುತ್ತೆ, ಅದು ಏನೂ ಗೊತ್ತಿಲ್ಲ ನನಗೂ ಸಹ ಸರಿಯಾಗಿ. ಸೊ ಯಾವಾಗಲೂ ಇಲ್ಲಿ ಕ್ಯೂ ಇರುತ್ತೆ ಇಷ್ಟುದ್ದ, ಅದನ್ನೇ ನಾನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಅವ್ರು ಅಂದ್ಕೊಂಡಿದ್ದಾಗಲಿ ಸೊ ನೀವಿಲ್ಲಿ ದರ್ಶನ ಮಾಡ್ಕೋಬಹುದು ಅಮ್ಮನವ್ರದ್ದು, ಬನಶಂಕರಿ ಅಮ್ಮನವ್ರದ್ದು. ಅಂಡ್ ಎಲ್ಲ ಮುಗ್ದಿದ್ದಾದ್ಮೇಲೆ ಇಲ್ಲಿ ಪ್ರಸಾದನ ಹಂಚ್ತಾ ಇದ್ರು. ಸೊ ನಾವಿಲ್ಲಿ ಪ್ರಸಾದ ತಗೊಳ್ತಾ ಇದ್ದೀವಿ, ಹುಳಿ ಕಾಳು ಇರುತ್ತಲ್ಲ ಸೊ ಅದರದ್ದು ಪ್ರಸಾದ ಮಾಡಿದ್ರು. ಸೊ ತುಂಬ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಹುಳಿ ಕಾಳಿಂದು ಬೇಯಿಸ್ಬಿಟ್ಟು ಒಗ್ಗರಣೆ ಹಾಕಿದ್ದಾಗಿದ್ದಾರೆ, ತುಂಬಾ ಚೆನ್ನಾಗಿತ್ತು ಪ್ರಸಾದ. ಅದಾದ್ಮೇಲೆ ಇನ್ನೊಬ್ಬರನ್ನು ಸಹ ಪ್ರಸಾದ ಕೊಟ್ಟರು, ಪೊಂಗಲ್ ಮತ್ತು ಪುಳಿಯೋಗರ. ಮತ್ತು ಅದಾದಮೇಲೆ ಈಗ ನಾವು ಇಲ್ಲಿ ಅನ್ನದಾನ ಮಾಡ್ತಾರಲ್ಲ ಅನ್ನಪ್ರಸನ್ನ, ಸೊ ಅಲ್ಲಿ ಬಂದಿದ್ದೀವಿ. ಅಲ್ಲಿ ನಾನು ಬಾಕ್ಸಲ್ಲಿ ಈ ಸರಿ ಸ್ವೀಟ್ ಹಾಕ್ಸ್ಕೊಳ್ತಾ ಇದ್ದೀನಿ, ಯಾಕಂದರೆ 5:30 ಆಗಿತ್ತು. ಆ ಟೈಮಲ್ಲಿ ಊಟ ಮಾಡಿದ್ರೆ ಅದು ಒಂಥರ ಡೈಜೆಷನೇ ಆಗಲ್ಲ ನನಗೆ, ಇಬ್ರಿಗೂ ಅಷ್ಟೇ. ಸೊ ಅದಕ್ಕೋಸ್ಕರ ಪ್ರಸಾದನ ಬಾಕ್ಸಲ್ಲಿ ಹಾಕ್ಸ್ಕೊಂಡು ನಾನು ಮನೆಗೆ ತೊಗೊಂಡೋಗ್ತಾ ಇದ್ದೀನಿ. ಆ್ಯಂಡ್ ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಬನಶಂಕರಿ ಅಮ್ಮನ ದೇವಸ್ಥಾನ, ಹಾಗೆ ಬನಶಂಕರಿ ಅಮ್ಮನ ದರ್ಶನ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವೀಗ ಮನೆಗೆ ರೀಚ್ ಆಗಿದ್ದೀವಿ. ಮನೆಗೆ ರೀಚ್ ಆದಮೇಲೆ ನಾವು ಏನೇ ತೊಗೊಂಡೋಗಿದ್ದೆ ಅದನ್ನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ಇನ್ನೂ ನಾನು ಅಡುಗೆ ಮಾಡೋದಿದೆ ರಾತ್ರಿ ಊಟಕ್ಕೆ. ಸೊ ಅಡುಗೆ ಮಾಡಿಬಿಟ್ಟು ಪಾತ್ರೆಯಲ್ಲಿ ತೊಳೆದ್ಬಿಟ್ಟು ಮಾಡ್ಕೋಬೇಕು, ಮತ್ತು ಬೆಳಗ್ಗೆ ಬೇಗ ಹೇಳಬೇಕು, ಯಾಕಂದರೆ ಹಸ್ಬೆಂಡ್ಗೆ ಆಫೀಸ್ ಇದೆ, ಬೇಗ ಹೇಳಬೇಕು ಅವ್ರಿಗೆ. ಲಂಚ್ ಬಾಕ್ಸು ಮತ್ತು ಬ್ರೇಕ್ಫಾಸ್ಟ್ ಎರಡೂ ಪ್ರಿಪೇರ್ ಮಾಡಬೇಕು. ಅವ್ರು ಹೋಗೋಷ್ಟೊಳೆ ಅವ್ರು 8:00 ಮನೆಗೆ ಬಿಟ್ಬಿಡ್ತಾರೆ, 8:00 ಮನೆಗೆ ಬಿಡ್ತಾರೆ. ಸೊ ಅಷ್ಟರೊಳಗೆ ನಾನೆಲ್ಲ ಮಾಡ್ಕೋಬೇಕು, ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಇನ್ನು ಬೆಳಗ್ಗೆ ಏನೇನು ಮಾಡಬೇಕು ಅದಕ್ಕೆಲ್ಲ ಪ್ಲ್ಯಾನ್ ಮಾಡ್ಕೋಬೇಕು. ಸೊ ಅದನ್ನೆಲ್ಲ ಮಾಡ್ತೀನಿ. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಬಂದುಬಿಟ್ಟು ನಾನು ಇಲ್ಲಿ ಹಾಕ್ಸ್ಕೊಂಡಿರೋಂಥ ಪ್ರಸಾದ, ಹೆಸರುಬೇಳೆ ಪಾಯಸ ಇವತ್ತಿನ ಪ್ರಸಾದ ಇದ್ದಿದ್ದು. ಆ್ಯಂಡ್
ಸೊ ಫ್ರೆಂಡ್ಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ದಿನದ ಹೊಸ ವ್ಲಾಗಿನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.